ಶ್ರೀ ಗುರುಭ್ಯೋ ನಮಃ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 15ನೇ ಸಂಧಿ, ಶ್ವಾಸ ಸಂಧಿಯಲ್ಲಿ 15ನೇ ಪದ್ಯ ಮತ್ತು 16ನೇ ಪದ್ಯಗಳ ಪಾಠವನ್ನು ನೋಡೋಣ. 15ನೇ ಪದ್ಯದಲ್ಲಿ ಜಗನ್ನಾಥದಾಸರು ನಿರಂತರವಾಗಿ ಸಾಧಕನಾದ ಸಜ್ಜೀವಿಗಳು ಏನು ಮಾಡಬೇಕು ಗೊತ್ತಾ? ಶ್ರೀಹರಿಯ ಗುಣಗಳನ್ನೇ ಪ್ರಸಾರ ಮಾಡಬೇಕು. ಆ ಭಗವಂತನ ಪ್ರಸಾದ ಅಂದರೆ ಭಗವಂತನ ಅನುಗ್ರಹ, ಅವನ ಪ್ರಸಾದ ಏನಿದೆ, ಆ ಭಗವಂತನ ಶ್ರೀಹರಿಯ ಅನಂತ ಕಲ್ಯಾಣ ಗುಣಗಳೇನಿದೆ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಗುಣಗಳನ್ನು ಮಹಿಮೆಯನ್ನು ಪ್ರಸಾರ ಮಾಡತಕ್ಕಂಥದ್ದು, ಸಜ್ಜನರಲ್ಲಿ ವಿಶೇಷವಾಗಿ ಪಾಠಪ್ರವಚನ ಮುಖಾಂತರ ಅದರ ಪ್ರಚಾರ ಮಾಡತಕ್ಕಂಥದ್ದು ಶ್ರೇಷ್ಠವಾದ ಸಾಧನೆ ಎಂಬ ಮಾತನ್ನು, ಗಾಳಿ 10 ದಿಕ್ಕಿನಲ್ಲಿ ಯಾವ ರೀತಿ ಸುಗಂಧವನ್ನು ಬೀರುತ್ತದೋ ಹಾಗೆ ಆ ಗಾಳಿಯ ದೃಷ್ಟಾಂತದ ಜೊತೆಗೆ ವಾಯುದೇವರ ಮಹಿಮೆಯನ್ನು ಕೊಂಡಾಡುತ್ತಾ ಸಾಧಕನಾದ ಜೀವರು ಭಗವಂತನ ಗುಣಗಳನ್ನು ಯಾವಾಗಲೂ ಪ್ರಸಾರ ಮಾಡ್ತಾ ಇರಬೇಕು. ದುಷ್ಟರ ಜೊತೆಗೆ ಮತ್ತೆ ಹೇಗೆ ಇರಬೇಕು ಅದನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಗಂಧವಾದ ಸದಿಶಗಳೊಳಗೆ ಅರವಿಂದ ಸೌರಭ ಪಸರಿಸುತ್ತ ಗ್ರಾಣೇಂದ್ರಿಯಗಳಿಗೆ ಸುಖವನಿಯುತ ಸಂಚರಿಸುವಂತೆ ಇಂದಿರೇ ಚನ್ನ ಸುಗುಣಗಳ ದೈನಂದನದಿ ತುತಿಸುತ್ತ ಅನುಮೋದಿಸುತ್ತ ಅಂದಬದಿರದ ಸುಮೂಕನಂತಿರು ಮಂದ ಜನರೊಡನೆ. ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಗಂಧವಹ, ಗಂಧವಹ ಅಂದ್ರೆ ಗಾಳಿ, ಅಂದ್ರೆ ಗಾಳಿಗೆ ಅಭಿಮಾನಿಗಳು ವಾಯುದೇವರು ಅಂತ ಅಭಿಪ್ರಾಯ. ಗಂಧವನ್ನ ಒಯ್ದು ಎಲ್ಲ ಕಡೆ ಹರಡೋದ್ರಿಂದ, ಗಂಧವನ್ನ ಎಲ್ಲ ಕಡೆ ಬೀರೋದ್ರಿಂದ ವಾಯುದೇವರಿಗೆ ಆ ಗಾಳಿಗೆ ಗಂಧವಹ ಅಂತ ಕರೀತಾರೆ. ಗಂಧವಹ ಗಾಳಿಯು ಅಂದ್ರೆ ವಾಯುದೇವರು. ದಶ ದಿಶೆಗಳೊಳಗೆ 10 ದಿಕ್ಕುಗಳ ಒಳಗೆ ಅರವಿಂದ ಸೌರಭ ಪಸರಿಸುತ್ತ ಒಳ್ಳೆ ಕಮಲದ ಆ ಸೌರಭವನ್ನ ಸೌಗಂಧ್ಯವನ್ನ ಒಳ್ಳೆ ಸುಹಾಸನೆಯನ್ನ ಪಸರಿಸುತ್ತ ಎಲ್ಲ ಕಡೆ ಹೇಗೆ ಹರಡಿ ಗ್ರಾಣೇಂದ್ರಿಯಗಳಿಗೆ, ನಮ್ಮ ಮೂಗು ಎಂಬ ಇಂದ್ರಿಯ ಗ್ರಹಣೇಂದ್ರಿಯಗಳಿಗೆ ಸುಖವನಿಯುತ ಸಂಚರಿಸುವಂತೆ, ವಿಶಿಷ್ಟವಾಗಿ ನಮ್ಮ ಮೂಗಿಗೆ ಸಂತೋಷವಾಗುವಂತೆ ಹೇಗೆ ಗಾಳಿ ವಾಯುದೇವರು ಸಂಚಾರ ಮಾಡುತ್ತಾರೆ. ವಾಯು ಸರ್ವತ್ರ ಗೋಮಹಾನ್, ಯಾರು ನೋಡ್ಲಿ ಬಿಡ್ಲಿ ಅನಾಯಾಸೇನ ಒಳ್ಳೆ ಸೌಗಂಧವನ್ನ ಅನೇಕ ಸುಹಾಸನೆಯ ಆ ಕಮಲದ ಸೌಗಂಧ್ಯವನ್ನು ಹೇಗೆ ಬೀರುತ್ತಾರೋ, 10 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾರೋ ಹಾಗೆ ಇಂದಿರೇ ಚನ್ನ ಸುಗುಣಗಳ ದೈನಂದನದಿ, ಇಂದಿರಾಪತಿಯಾದ ಲಕ್ಷ್ಮೀಪತಿಯಾದ ಭಗವಂತನ ದಿವ್ಯವಾದ ಗುಣಗಳನ್ನ ಸುಗುಣಗಳ ಅಂದ್ರು, ಭಗವಂತನ ಅದ್ಭುತವಾಗಿರತಕ್ಕಂಥ ಮಂಗಳ ಗುಣಗಳನ್ನ ದೈನಂದನದಿ ಪ್ರತಿನಿತ್ಯವೂ ಕೂಡ ತುತಿಸುತೂತ, ಪ್ರತಿನಿತ್ಯ ಭಗವಂತನ ಗುಣಗಳ ಸ್ತೋತ್ರ ಮಾಡಬೇಕು ಅಂತೆ. ಯಾರಾದರೂ ಭಗವಂತನ ಮಹಿಮೆ ಗುಣಗಳನ್ನು ಹೇಳ್ತಾ ಇದ್ರೆ ಅನುಮೋದಿಸುತ್ತ, ಹೌದು ಹೌದು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಯಾವರೇ ಒಬ್ಬ ಪುಟ್ಟ ಮಗು ಭಗವಂತನ ಬಗ್ಗೆ ಹೇಳುತ್ತದೆ, ಭಗವಂತನ ಗುಣಗಾನ ಮಾಡುತ್ತದೆ, ಭಗವಂತನ ಮಹಿಮೆ ಹೇಳುತ್ತದೆ ಅಂದ್ರೆ ಅದನ್ನು ಅನುಮೋದನ ಮಾಡ್ರಿ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದಿ ಮಗು, ದೇವರಲ್ಲಿ ಭಕ್ತಿ ಬರಲಿ ನಿನಗೆ ಅಂತ ಹಾರೈಸರಿ, ಭಗವಂತನ ಗುಣಗಳ ಚಿಂತನೆ ನಿರಂತರವಾಗಿ ನಡೆಯಲಿ ಅಂತ ಹೇಳಿ, ವಿಶೇಷವಾಗಿ ಯಾರಾದರೂ ಭಗವಂತನ ಬಗ್ಗೆ ಪಾಠ ಪ್ರವಚನ ಮಾಡ್ತಾ ಇದ್ರೆ ಅನುಮೋದಿಸಬೇಕು ಅಂತಾರೆ. ಆದರೆ ಮಂದ ಜನರೊಡನೆ, ದುಷ್ಟ ಜನರೊಳಗೆ ಅಜ್ಞಾನಿಗಳ ಜೊತೆಗೆ, ಅಂಧ ಬದಿರ ಸುಮೂಕನಂತಿರು ಮಂದ ಜನರೊಡನೆ, ಆ ಮಂದ ಜನರೊಡನೆ ಅಂಧ ಕುರುಡನಂತೆ, ಬದಿರ ಕ್ಯೂಡನಂತೆ, ಸುಮೂಕ ಮೂಕರಂತೆ ನೀರು, ಸುಮೂಕರಂತಿರು. ಹೆಚ್ಚಿಗೆ ಅವ್ರಿಗೇನು ಹೇಳಬೇಡ, ನೀನು ಕೂಡ ಒಬ್ಬ ಹುಚ್ಚನಂತೆ ಅಜ್ಞಾನಿಯಂತೆ ಇದು ಬಿಡು, ಅಷ್ಟೇ ಸಾಕು ಮಂದ ಜನರ ಮಧ್ಯದಲ್ಲಿ, ಅಜ್ಞಾನಿಗಳ ಮಧ್ಯದಲ್ಲಿ. ಆದರೆ ಜ್ಞಾನಿಗಳು ಸಾತ್ವಿಕ ಸಜ್ಜನರು ಭಗವದ್ಭಕ್ತರು ಸಿಕ್ಕಾಗ ನಿನಗೆ ಗೊತ್ತಿದ್ದ ಭಗವಂತನ ಗುಣಗಳನ್ನು ಅವರಿಗೆ ಹೇಳು ತಿಳಿಸು, ಅವರಲ್ಲಿರತಕ್ಕಂತಹ ಏನಾದರೂ ಗುಣಗಳನ್ನು ನೀನು ಗ್ರಹಣ ಮಾಡು, ಭಗವಂತನ ದಿವ್ಯವಾದ ಗುಣಗಳನ್ನು ಮಹಿಮೆಯನ್ನು ಅವರು ಹೇಳ್ತಾ ಇದ್ರೆ ಭಕ್ತಿಯಿಂದ ಕೇಳಿ ಅವರನ್ನು ಅನುಮೋದಿಸು. ಯಾವ ರೀತಿ ವಾಯುದೇವರು ದಶ ದಿಕ್ಕುಗಳಲ್ಲಿಯೂ ಕೂಡ ಒಳ್ಳೆ ಕಮಲದ ಸುಹಾಸನೆಯನ್ನು ಬೀರುತ್ತಾ ಇದ್ದಾರೆ, ನಮ್ಮ ಮೂಗುಗಳಿಗೆಲ್ಲ ವಿಶೇಷವಾದ ಆನಂದವನ್ನು ಉಂಟು ಮಾಡ್ತಾ ಇದ್ದಾರೆ, ಹಾಗೆ ಭಗವಂತನ ಗುಣಗಳ ಪ್ರಸಾರ ಇದು ಅತ್ಯಂತ ಅವಶ್ಯಕ ಶ್ರೇಷ್ಠವಾದ ಸಾಧನೆ ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದ. ನೋಡಿ, ವಾಯುದೇವರು ಕೇವಲ ಕಮಲದ ಸುಹಾಸನೆಯನ್ನು ಮಾತ್ರ
ಮಾತ್ರ ಹೀರೋದಲ್ಲ, ಆ ಗಾಳಿಯ ದೇವರೇ ವಾಯುದೇವರು. ಹರಿಗುಣಗಳೆಂಬ ಶಾಸ್ತ್ರ ಕಮಲದ ಗಂಧವನ್ನೇ ಜಗತ್ತಿಗೆ ಪ್ರಸಾರ ಮಾಡಿದ ಮಹಾನುಭಾವರು ವಾಯುದೇವರು. ವಾಯುದೇವರೇ ನಮ್ಮೆಲ್ಲರ ಮೂರು ಗುರುಗಳು. ಶ್ರೀನಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿ ಬಂದದ್ದು. ಸರ್ವಜ್ಞ ಮನ್ಯಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮಿರಾನನೋ ಭುವನ ಜೀವನ ಮಾಭವಾಶೆ. ಸರ್ವಜ್ಞ ಮೂರ್ತಿಗಳಾದ ವಾಯುದೇವರನ್ನೇ ಆಚಾರ್ಯ ಮಧ್ವರಾಗಿ ಜಗತ್ತಿಗೆ ಭಗವಂತ ಕಳಿಸಿದ್ದಾನೆ. ಸುಮದ್ವಿಜಯ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದುಂಟು. ಇದರ ಜೊತೆಗೆ ನೋಡಿ, ಈ ಹರಿಕಥಾಮೃತ ಸಾರದ ಆನಂದವನ್ನ ತಾನು ಒಬ್ಬನೇ ಅನುಭವಿಸದೇನೆ ಸವಿಯದೇನೆ, ಹತ್ತು ಜನರ ಜೊತೆಗೆ ಅನೇಕ ಸದ್ಭಕ್ತರ ಗುಂಪಿಗೆ ಹಂಚಿ ಅನುಭವಿಸುವುದು ಇದು ಶ್ರೇಷ್ಠವಾದ ಉತ್ತಮವಾದ ಒಂದು ಸಾಧನೆ ಅಂತ ಹೇಳಿದ್ದುಂಟು. ಇಂದಿರೇಶನ ಆ ಗುಣಗಳನ್ನು ಪ್ರತಿನಿತ್ಯವೂ ಚಿಂತನೆ ಮಾಡಬೇಕು, ತಿಳಿಯಬೇಕು, ಹೇಳಬೇಕು. ಯಾರು ಹೇಳುತ್ತಾರೆ ಅವರನ್ನ ಸ್ತೋತ್ರ ಮಾಡಬೇಕು, ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅನುಮೋದಿಸಿ ಪ್ರೋತ್ಸಾಹ ಕೊಡಬೇಕು, ಅದರಿಂದ ವಿಶೇಷವಾದ ಪುಣ್ಯ ಬರುತ್ತದೆ ಅಂತ ಹೇಳಿದ್ದುಂಟು ಜಗನ್ನಾಥದಾಸರು. ಅದಕ್ಕಾಗಿ ಈ ಮಾತನ್ನು ಹೇಳಿದ್ದಾರೆ ನೋಡಿ. ಜೊತೆಗೆ ಭಗವಂತನ ಗುಣಗಾನ ಮಾಡುವಾಗ, ಭಗವಂತನ ಮಹಿಮೆ ಹೇಳುವಾಗ, ಕೇವಲ ಕೀರ್ತಿಗಾಗಿ, ಪ್ರಚಾರಕ್ಕಾಗಿ, ದುಡ್ಡಿಗಾಗಿ ಸಾಧನೆ ಮಾಡದೇನೆ, ಅಜ್ಞ ಜನರ ಮಧ್ಯದಲ್ಲಿ ಮಾತ್ರ ಜಡಭರ್ತರಂತೆ ಇರಬೇಕು. ಭಾಗವತದಲ್ಲಿ ಜಡಭರ್ತರ ದಿವ್ಯವಾದ ವಿಚಾರ ಕೇಳುತ್ತೇವೆ. ತತ್ವಮೇಷು ನಿಗೂಹಿತಂ ಅಂತ ಹೇಳಿದ್ದುಂಟಲ್ಲ, ಸಕಲ ಶಾಸ್ತ್ರ ತತ್ವಜ್ಞರಾದ ಮಹಾನುಭಾವರು ಜಡಭರ್ತರು. ಆದ್ದರಿಂದ ಯಾವ ರೀತಿ ಅವರು ಹೇಗೆ ಅವಧೂತ ಚರ್ಯೆಯಿಂದ ಜೀವನವನ್ನು ನಡೆಸಿದ್ದಾರೆ, ಅಜ್ಞ ಜನರ ಜೊತೆಗೆ ಹಾಗೆ ಮಾಡಬೇಕು ಅಂತಾರೆ. ಯಾಕೆಂದ್ರೆ ಈ ಗುಖ್ಯವಾದ ಶಾಸ್ತ್ರದ ಕೆಲವು ತತ್ವಗಳನ್ನು, ಭಗವಂತನ ಮಹಿಮೆಯನ್ನು ಅಜ್ಞ ಜನರ ಜೊತೆಗೆ ಹಂಚಿಕೊಳ್ಳಬೇಡ್ರಿ, ಸಜ್ಜನರ ಜೊತೆಗೆ ಹಂಚಿಕೊಳ್ಳ್ರಿ ಎಂಬ ಮಾತನ್ನು ಭಾಗವತರು ಹೇಳಿದ್ದುಂಟು. ಅದನ್ನು ನಾವು ತಿಳಿಯಬೇಕು. ಯಾಕೆಂದ್ರೆ ಅಜ್ಞ ಜನರಿಗೆ ಹರಿಮಹಾತ್ಮ್ಯಾದಿಗಳು ತಿಳಿಯೋದಿಲ್ಲ, ಅವ್ರಿಗೆ ತಿಳಿಸಲಿಕ್ಕೆ ಹೋಗೋದು ಕೂಡ ವ್ಯರ್ಥ, ಬೇಡೇ ಬೇಡ ಅಂತ ಅಜ್ಞ ಜನರ ಮಧ್ಯದಲ್ಲಿ. ಅದಕ್ಕೆ ಜಗನ್ನಾಥದಾಸ ನೀ ಕುರುಡನಂತೆ ಇರು, ಕಿವುಡನಂತೆ ಇರು, ಮೂಕನಂತೆ ಇರು ಎಂಬ ಮಾತನ್ನು ಹೇಳ್ತಾ ಇದ್ದ. ಬೇರೆ ಕಡೆಯೆಲ್ಲ ಅನೇಕ ಮಾತುಗಳಿಂದ ಈ ವಿಚಾರ ಹೇಳಿದ್ದುಂಟು. ಬುದಿ ಮುಚ್ಚಿದ ಕೆಂಡದಂತಿಪ್ಪರು ಜ್ಞಾನಿಗಳು ಅಜ್ಞ ಜನರ ಮಧ್ಯದಲ್ಲಿ, ಆ ಮಂದ ಜನರ ಮಧ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದಾರೆ. ಇನ್ನೊಂದು ಕಡೆ ಹೇಳಿದ್ದುಂಟು ದಾಸರೇ, ಮುಖಬದಿರರಂತೆ ನೋಳ್ಪರೋ ಜನಕ್ಕೆ, ಮುಖಬದಿರರಂತಿಪ್ಪರೋ ನೋಳ್ಪ ಜನಕ್ಕೆ ಎಂಬ ಮಾತನ್ನು ಹೇಳಿದ್ದುಂಟು. ನತೈ ಸಹ ಸಂವಸೇತ್ ತತ್ವಮೇಷು ನಿಗೂಹಿತಂ. ಅನೇಕ ಮಾತುಗಳುಂಟು ಭಾಗವತಾದಿ ಗ್ರಂಥಗಳಲ್ಲಿ. ಅದೇ ರೀತಿ ವಿಶೇಷವಾಗಿ ಬ್ರಹ್ಮಸೂತ್ರ ಉಂಟು, ಅನಾವಿಷ್ಕುರ್ವನ್ನನ್ವಯಾತೋಮ್ ಅಂತ ಹೇಳಿದ್ದುಂಟು. ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕು. ವಾಯುದೇವರಿಗೆ ಗಂಧವ ಅಂತ ಕರೆದು ನೋಡಿ, ಈ ಭೂತವಾಯು ಕೇವಲ ಬಾಹ್ಯ ಗಂಧವನ್ನು ಮಾತ್ರ ದಶ ದಿಕ್ಕಿನಲ್ಲಿ ಹರಡ್ತಾ ಇದೆ. ಆದರೆ ವಾಯುದೇವರ ಅವತಾರಿಗಳಾದ ಮುಖ್ಯಪ್ರಾಣಾವತಾರಿಗಳಾಗಿರ್ತಕ್ಕಂಥ ಮಹಾನುಭಾವರು ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶಾಸ್ತ್ರ ಸೌಗಂಧ್ಯವನ್ನು ಸಕಲ ದಿಕ್ಕುಗಳಲ್ಲಿಯೂ ಕೂಡ ಪ್ರಸಾರ ಮಾಡಿ ವಾಯುರ್ಗಂಧ ನಿವಾಶಯ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ವಾದಿರಾಜ ರುಕ್ಮಿಣಿ ಶಿವಿಜಯದಲ್ಲಿ ಈ ವಿಚಾರವನ್ನು ಒಂದು ಮಾತಿನಿಂದ ಹೇಳಿದ್ದುಂಟು. ಶ್ರೀನಾಥ ಕೀರ್ತ್ಯಂ ಭುಜ ಸೇವ್ಯ ಗಂಧಂ ಪ್ರಾಣಸ್ಯ ಸಂಗೃಹ್ಯ ವಿಹರ್ತುಮಿಷ್ಟೇ. ಆ ಭಗವಂತನ ಶ್ರೀನಾಥ ಕೀರ್ತ್ಯಂ ಭುಜ ಸೇವ್ಯ ಗಂಧಂ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ದಿವ್ಯವಾದ ಮಹಿಮಾ, ಅವನ ಕೀರ್ತಿ ಎಂಬ ಪಾದ ಕಮಲದ ಸೇವೆಯ ಸೌಗಂಧವನ್ನ ಪ್ರಾಣದೇವರು ಸಂಗ್ರಹ ಮಾಡಿ ಎಲ್ಲ ಕಡೆಗೂ ಹರಡೋದಕ್ಕೆ ನಿಜವಾಗಲೂ ಅವರು ಸಮರ್ಥರು. ನೋಡಿ, ಇದು ಹೇಳ್ತಾರೆ ವಾಯುದೇವರು ಯಾವ ರೀತಿ, ಯಾವ ಸ್ವಾರ್ಥದ ಅಪೇಕ್ಷೆ ಇಲ್ಲದೇನೆ, ಪರೋಪಕಾರದ ಅಪೇಕ್ಷೆ ಇಲ್ಲದೇನೆ, ಇನ್ನೊಬ್ಬರಿಗೆ ಕಾಣಿಸಿಕೊಳ್ಳದೇನೆ, ದಶ ದಿಕ್ಕುಗಳಲ್ಲಿಯೂ ಕೂಡ ಆ ಕಮಲದ ಸುಹಾಸನೆಯನ್ನು ಗಂಧ ಪ್ರಸರಣ ಮಾಡುತ್ತಾರೆ, ಎಲ್ಲ ಕಡೆ ಸೌಗಂಧ್ಯವನ್ನು ಹರಡುತ್ತಾರೆ. ಹಾಗೆ ಜ್ಞಾನಿಗಳು ಕೂಡ ತಮ್ಮ ಹಿರಿಮೆಯನ್ನು ಹೆಚ್ಚು ಹೇಳಿಕೊಳ್ಳದೇನೆ, ತಮ್ಮ ತನವನ್ನು ಕೊಚ್ಚಿಕೊಳ್ಳದೇನೆ, ಗೂಢವಾಗೇ ಇದ್ದು ಕೇವಲ ಭಗವತ್ ತತ್ವವನ್ನು ಜಗತ್ತಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಭಗವಂತನ ಪ್ರಸಾರ, ಯಾವುದರ ಪ್ರಸಾರ, ಭಗವಂತನ ದಿವ್ಯವಾದ ಗುಣಗಳ ಮಹಿಮೆಯ ಪ್ರಸಾರ ಮಾಡತಕ್ಕಂಥದ್ದು ಇದು ಅತ್ಯಂತ ಅವಶ್ಯಕ ಶ್ರೇಷ್ಠ ಸಾಧನೆ. ಸಜ್ಜನರಿಗೆ ತಿಳಿದವರಿಗೆ ಹೇಳಿರಿ, ನಾಲ್ಕು ಜನರಿಗೆ ಆ ಭಗವಂತನ ಗುಣಗಳನ್ನು ಅಂತಂಬ ಅಭಿಪ್ರಾಯ ಜಗನ್ನಾಥದಾಸರಿ ತಿಳಿಸಿ. ನೋಡಿ, ಗಂಧವಹ ಗಂಧವನ್ನು ವಹಿತಕ್ಕಂತಹ ವಾಯುದೇವರು, ಗಾಳಿಯು ದಶ ದಿಶೆಗಳೊಳಗೆ ಹತ್ತು ದಿಕ್ಕಿನ ಒಳಗೆ, ಅರವಿಂದ ಸೌರಭ, ಅರವಿಂದ ಅಂದ್ರೆ ಕಮಲ, ಅರವಿಂದ ಸೌರಭ, ಆ ಕಮಲದ ಸೌರಭ್ಯವನ್ನು, ಕಮಲದ ಸುಹಾಸನೆಯನ್ನ ಪಸರಿಸುತ್ತ ಎಲ್ಲ ಕಡೆ ಹರಡ್ತಾ ಗ್ರಾಣೇಂದ್ರಿಯಗಳಿಗೆ, ಮೂಗೆಂಬ ಇಂದ್ರಿಯಗಳಿಗೆ ಸುಖವನೀಯುತ ಸಂಚರಿಸುವಂತೆ ಒಳ್ಳೆ ಸುಖವನ್ನು ನೀಡ್ತಾ ಆ ಗಾಳಿ ವಾಯುದೇವರು ಸಂಚಾರ ಮಾಡುವಂತೆ ನೀನೇನು ಮಾಡಬೇಕು, ಇಂದಿರೇಶನ ಸುಗುಣಗಳ, ಆ ಇಂದಿರೇಶನಾದ ಲಕ್ಷ್ಮೀಪತಿಯಾದ ಭಗವಂತನ ದಿವ್ಯವಾದ ಗುಣಗಳನ್ನ ದೈನಂದನದಿ
ಪ್ರತಿನಿತ್ಯವೂ ಕೂಡ ತುತ್ತಿಸೂತ ವಿಶೇಷವಾಗಿ ಕೊಂಡಾಡತಾ ಹೇಳತಾ ಅನುಮೋದಿಸೂತ. ಯಾರು ಹೇಳುತ್ತಾರೆ ಭಗವಂತನ ಗುಣಗಳನ್ನು ಮಹಿಮೆಗಳನ್ನು ಅನುಮೋದಿಸಿರಿ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅವರ ಸ್ತೋತ್ರ ಮಾಡಿರಿ, ಅದರಿಂದ ವಿಶೇಷವಾದ ಪುಣ್ಯ ಉಂಟು. ಆದರೆ ಮಂದ ಜನರೊಡನೆ, ಅಜ್ಞ ಜನರೊಡನೆ, ಮಂದ ಜನರೊಡನೆ ನೀನು ಮೂಢರಲ್ಲಿ ಮೂಢರಂತೆ ಇದ್ದುಬಿಡು ಸಾಕು, ಅವರಿಗೆ ಹೇಳಬೇಡ. ಅಯೋಗ್ಯರಿಗೆ ಭಗವಂತನ ಮಹಿಮಾವನ್ನು ತಿಳಿಯುವ ಯೋಗ್ಯತೆ ಇಲ್ಲದೇ ಇದ್ದವರಿಗೆ ತಿಳಿಸುವ ಪ್ರಯತ್ನವೂ ಮಾಡಬೇಡ. ಅವರ ಮಧ್ಯದಲ್ಲಿ ನೀನೂ ಕೂಡ ಅಂಧ ಬದಿರ ಸುಮೂಕನಂತಿರು, ಕುರುಡರಂತೆ ಅಂಧ, ಕುರುಡರಂತೆ ಬದಿರ, ಕಿವುಡರಂತೆ ಸುಮೂಕ, ಮೂಕರಂತೆ ಇದ್ದುಬಿಡು ಎಂಬ ಮಾತನ್ನು ಬಹಳ ಚೆನ್ನಾಗಿ ಜಗನ್ನಾಥ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಷಯ ವಿಶೇಷವನ್ನು ಅಂದರೆ ನಿರಂತರವಾಗಿ ಆ ಭಗವಂತನ ಗುಣಗಾನ ಮಾಡುವ ಒಂದು ಯೋಗ್ಯತೆ ಸಾಮರ್ಥ್ಯ ಹರಿವಾಯು ಗುರುಗಳ ಅನುಗ್ರಹದಿಂದ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ. ಗಂಧವಾದ ಸದಿಸಗಳೊಳಗೆ ಅರಬಿಂದ ಸೌರಭ ಪಸರಿಸುತ್ತ ಗ್ರಾಣೇಂದ್ರಿಯಗಳಿಗೆ ಸುಖವನಿಯುತ ಸಂಚರಿಸುವಂತೆ ಇಂದಿರೇಶನ ಸುಗುಣಗಳ ದೈನಂದನದಿ ತುತಿಸುತ್ತ ಅನುಮೋದಿಸುತ್ತ ಅಂಧ ಬದಿರ ಸುಮೂಕನಂತಿರು ಮಂದ ಜನರೊಡನೆ. ಅನಂತರ 16ನೇ ಪದ್ಯದಲ್ಲಿ ಹೇಳುತ್ತಾರೆ, ಮುಂದಿನ ಒಂದು ಹೊಸ ವಿಷಯ ಆರಂಭವಾಗುತ್ತದೆ. ವೈಕುಂಠದ ದಿವ್ಯವಾದ ವಿಚಾರವನ್ನು ಆರಂಭ ಮಾಡುತ್ತಾರೆ. ವೈಕುಂಠದ ಪೂರ್ವದ್ವಾರದಲ್ಲಿ ಯಾವ ದೇವತೆಗಳಿದ್ದಾರೆ, ಅಲ್ಲಿ ಮತ್ತೆ ಯಾವ ಅವರ ಅಂತರ್ಯಾಮಿಯಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣರಿದ್ದಾರೆ, ಆ ಭಾರತೀಯ ರಮಣ ಮುಖ್ಯ ಪ್ರಾಣರಲ್ಲಿ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣರನ್ನ ಮನುಷ್ಯೋತ್ತಮರು ಶ್ರೇಷ್ಠ ಸಾಧಕ ಸಜ್ಜೀವರು ಹೊಂದಿ ಆ ಭಗವಂತನ ಪೂರ್ಣಾನುಗ್ರಹದಿಂದ ಯಾವ ರೀತಿ ಮುಕ್ತಿಯಲ್ಲಿ ಅವರು ಸುಖ ಪಡ್ತಾರೆ ಆ ವಿಚಾರವನ್ನು ಬಹಳ ಸುಂದರವಾಗಿ 16ನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಶ್ರೀರಮಣನರ ಮನೆಯ ಪೂರ್ವದ್ವಾರದಲ್ಲಿ ಸಂಜ್ಞ ಸೂರ್ಯಗ ಭಾರತೀ ಪ್ರಾಣನೊಳಗಿಹ ಲಕ್ಷ್ಮೀನಾರಾಯಣನ ಶ್ರೀ ಮನುಜೋತ್ತಮರು ಸರ್ವ ಶರೀರ ಗತ ನಾರಾಯಣನ ಅವತಾರ ಗುಣಗಳ ತುತಿಸುತ್ತಲಿ ಮೋದಿ ಪರು ಮುಕ್ತಿಯಲಿ. ಬಹಳ ಚೆನ್ನಾಗಿ ಹೇಳ್ತಾ ನೋಡಿ, ಶ್ರೀರಮಣನರ ಮನೆಯ ಶ್ರೀರಮಣ ಲಕ್ಷ್ಮೀಪತಿಯಾದ ಭಗವಂತನ ಅರಮನೆ ಅಂದ್ರೆ ವೈಕುಂಠ, ವೈಕುಂಠದ ಪೂರ್ವದ್ವಾರದಲ್ಲಿ, ಪೂರ್ವದ್ವಾರದಲ್ಲಿ ಇರತಕ್ಕಂಥವರು ದೇವತೆಗಳು ಯಾರು ಗೊತ್ತಾ, ಸಂಜ್ಞ ಮತ್ತು ಸಂಜ್ಞಾಪತಿಯಾದ ಸೂರ್ಯದೇವರು. ಸೂರ್ಯ, ಸೂರ್ಯನ ಹೆಂಡತಿಗೆ ಸಂಜ್ಞ ಅಂತ ಹೆಸರು. ಸಂಜ್ಞ ಮತ್ತು ಸೂರ್ಯದೇವರು ಆ ವೈಕುಂಠದ ಪೂರ್ವದ್ವಾರದಲ್ಲಿ ನಿಂತಿರ್ತಾರಂತೆ. ಆಮೇಲೆ ಆ ಸಂಜ್ಞ ಸೂರ್ಯಗರಾದವರು ಯಾರು ಗೊತ್ತಾ, ಅಂದ್ರೆ ಸಂಜ್ಞ ಈ ಸೂರ್ಯದೇವರು ಈ ದಂಪತಿಗಳ ಅಂತರ್ಯಾಮಿಯಾಗಿ ಯಾವ ದೇವತೆಗಳಿದ್ದಾರೆ, ಭಾರತೀ ಪ್ರಾಣನೊಳಗಿಯ ಭಾರತೀ ದೇವಿಯರು ಮತ್ತು ಮುಖ್ಯ ಪ್ರಾಣದೇವರು ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಭಗವಂತ ಅಲ್ಲಿದ್ದಾನೆ. ಅಂದ್ರೆ ಭಾರತೀ ರಮಣನೊಳಗಿಹ, ಭಾರತೀ ಪ್ರಾಣನೊಳಗಿಹ ಭಾರತೀ ದೇವಿಯರು ಮತ್ತು ಆ ಪ್ರಾಣದೇವರ ಒಳಗಿರತಕ್ಕಂಥ ಲಕ್ಷ್ಮೀನಾರಾಯಣನ, ಲಕ್ಷ್ಮೀನಾರಾಯಣನ ಸೇರಿ ಅಂದ್ರೆ ಆ ಪೂರ್ವದ್ವಾರದಲ್ಲಿದ್ದ ಭಗವಂತನ ಸೇರಿ ಅಂತ ಅಭಿಪ್ರಾಯ. ಪೂರ್ವದ್ವಾರದಲ್ಲಿ ಮುಖ್ಯವಾಗಿ ದೇವತೆಗಳಿದ್ದವರು ಸಂಜ್ಞ ಮತ್ತು ಸೂರ್ಯ, ಅವರ ಅಂತರ್ಯಾಮಿಯಾಗಿ ಭಾರತಿ ಮತ್ತು ವಾಯುದೇವರು, ಆ ಭಾರತಿ ವಾಯುದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ. ಆದ್ದರಿಂದ ಪೂರ್ವದ್ವಾರೇ ಶ್ರೀ ನಮಃ ಅಂತ ಹೇಳಿದ್ದುಂಟು ದೇವರ ಪೂಜೆ ಆರಂಭದಲ್ಲಿ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ಆ ಭಗವಂತನನ್ನು ಸೇರಿ ಮನುಜೋತ್ತಮರು ಶ್ರೇಷ್ಠ ಸಾಧಕ ಸಜ್ಜನ ಮನುಷ್ಯೋತ್ತಮರು ಸರ್ವ ಶರೀರಗತ ನಾರಾಯಣನ ಸಕಲ ಶರೀರಗಳಲ್ಲಿರತಕ್ಕಂತಹ ಆ ಭಗವಂತನ ನಾರಾಯಣನ ಅವತಾರ ಗುಣಗಳ, ಭಗವಂತ ಏನು ಅವತಾರ ಮಾಡಿದ್ದಾನೆ, ಏನು ರೂಪಗಳನ್ನು ತಾಳಿದ್ದಾನೆ, ಆ ಭಗವಂತ ಏನು ಮಹಿಮೆಯನ್ನ ಗುಣಗಳನ್ನ ತೋರಿಸಿದ್ದಾನೆ, ಅವತಾರ ಗುಣಗಳ ಆ ಭಗವಂತನ ಅವತಾರದ ಗುಣಗಳನ್ನ ತುತಿಸೂತಲಿ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಮುಕ್ತಿಯಲ್ಲಿ ಮೋದಿ ಪರು, ಮುಕ್ತಿಯಲ್ಲಿಯೂ ಕೂಡ ಆ ಭಗವಂತನ ಗುಣಗಾನವನ್ನು ಮಾಡುತ್ತಾ ವಿಶೇಷವಾಗಿ ಸಂತೋಷ ಪಡಿಸ್ತಾ ಇದ್ದಾರೆ, ಅವರು ಆನಂದ ಪಡ್ತಾ ಇದ್ದಾರೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ವೈಕುಂಠ ಲೋಕದಲ್ಲಿ ಆ ಹರಿಮಂದಿರ ಪೂರ್ವದ್ವಾರಾದಿಗಳಲ್ಲಿರತಕ್ಕಂಥ ದೇವತೆಗಳ ವಿವರವನ್ನು ಜಗನ್ನಾಥದಾಸರು ಇಲ್ಲಿ ಕೊಟ್ಟಿದ್ದಾರೆ. ಪೂರ್ವದ್ವಾರದಲ್ಲಿ ಸಂಜ್ಞ ಮತ್ತು ಅವಳ ಪತಿ ಸೂರ್ಯ, ಅವರೊಳಗೆ ಭಾರತೀ ದೇವಿಯರು ಮತ್ತು ವಾಯುದೇವರು, ಅವರೊಳಗೆ ಮತ್ತೆ ಲಕ್ಷ್ಮೀನಾರಾಯಣರು. ಆ ಲಕ್ಷ್ಮೀನಾರಾಯಣ ರೂಪವನ್ನು ತಲುಪಿ ಮನುಷ್ಯೋತ್ತಮರು ಮುಕ್ತಿಯಲ್ಲಿ ಆನಂದ ಪಡ್ತಾರೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಭಗವಂತನ ಪ್ರಧಾನವಾದ ಅರಮನೆಗಳು ಅಂದ್ರೆ ಮೂರು. ನಾವು ಹೇಳಿದಂತೆ ಹಿಂದೆ ತಿಳಿದಿದ್ದೇವೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ವೈಕುಂಠದಲ್ಲಿ ಎರಡು ಮುಖ್ಯವಾದ ಸ್ಥಾನ ಇದೆ, ಅದನ್ನು ತಿಳಿಬೇಕು ನಾವು. ಮುಕ್ತ ಸ್ಥಾನ ಮತ್ತು ಅಮುಕ್ತ ಸ್ಥಾನ ಅಂತ. ಈ ಕಡೆ ವೈಕುಂಠಕ್ಕೆ ಪ್ರತಿ ದಿಕ್ಕಿಗೂ ಕೂಡ ಬಾಗಿಲುಗಳಿವೆ. ಆ ಬಾಗಿಲುಗಳಿಗೆ ಒಂದೊಂದು ಬಾಗಿಲುಗಳಿಗೂ ಕೂಡ ದಿಗ್ದೇವತೆಗಳು ಎಂದು ಕರೆಯುತ್ತೇವೆ. ಆ ದಿಗ್ದೇವತೆಗಳು ದ್ವಾರಪಾಲಕರಾಗಿದ್ದಾರೆ. ಅಲ್ಲಿ ವಾಯುದೇವರು ಕೂಡ ಒಂದು ರೂಪದಿಂದ ಇದ್ದಾರೆ. ಅಲ್ಲಿ
ಶ್ರೀಹರಿಯೂ ಕೂಡ ಒಂದು ರೂಪದಿಂದ ಅಲಂಕರಿಸಿದ್ದಾನಂತೆ ಆ ವೈಕುಂಠದ ದ್ವಾರಗಳಲ್ಲಿ. ಆಮೇಲೆ ಇಲ್ಲಿ ಹೇಳ್ತಾರೆ ನೋಡಿ, ಸ್ಪಷ್ಟ ಛಾಂದೋಗ್ಯದ ಭಾಷ್ಯದ ಪ್ರಮಾಣಾನುಸಾರವಾಗಿ ಹೇಳಿದ್ದಾರೆ ಅಂತ ಆಚಾರ್ಯರು ಛಾಂದೋಗ್ಯೋಪನಿಷತ್ತಿಗೆ ಭಾಷ್ಯ ಬರೆಯುವಾಗ ಅಲ್ಲಿ ಹೇಳಿರತಕ್ಕಂಥ ಏನು ವಿಚಾರ ಇದೆ ಅದನ್ನು ಜಗನ್ನಾಥದಾಸರಿ ಹೇಳ್ತಾ ಇದ್ದಾರೆ. ಸೂರ್ಯಪ್ರಸಾದಾತ್ಮರಾಹ ಪೂರ್ವದ್ವಾರೇಣ ಕೇಶವಂ, ಸೂರ್ಯನ ಪ್ರಸಾದದಿಂದ ಮನುಷ್ಯೋತ್ತಮರು ಪೂರ್ವದ್ವಾರದಿಂದ ಕೇಶವನನ್ನ ಲಕ್ಷ್ಮೀನಾರಾಯಣರನ್ನ ಹೊಂದುತ್ತಾ ಇದ್ದಾರೆಂಬ ವಿಚಾರವನ್ನು ಆಚಾರ್ಯ ಮಧ್ವರು ಛಾಂದೋಗ್ಯ ಭಾಷ್ಯದಲ್ಲಿ ಈ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಮುಖ್ಯ ಹರಿದಾಸರ ಲಕ್ಷಣಗಳೇನು ಅದನ್ನು ತಿಳಿಸಿದ ಹಾಗಾಯಿತು. ನಿರಂತರ ಹರಿ ಕಥಾಶ್ರವಣ, ಭಗವಂತನ ದಿವ್ಯವಾದ ಗುಣಗಳ ಚಿಂತನ, ಆ ಜ್ಞಾನಿಗಳ ಹಿರಿಯರ ಸೇವೆಯಿಂದ ವಿಶೇಷವಾದ ಆ ಭಗವಂತನ ಅನುಗ್ರಹದಿಂದ ಮುಕ್ತಿ, ಮುಕ್ತಿಯಲ್ಲಿಯೂ ಕೂಡ ನಿರಂತರ ಭಗವಂತನ ಗುಣಗಳ ಚಿಂತನೆ ಮಾಡೋದರಲ್ಲೇ ಯಾರು ಆನಂದವನ್ನು ಕಾಣುತ್ತಾರೆ ಅವರು ನಿಜವಾದ ಹರಿದಾಸರು ಎಂಬ ಮಾತನ್ನು ಜಗನ್ನಾಥದಾಸರು ತಿಳಿಸಿದಂತೆ ಆಯಿತು. ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ. ಶ್ರೀರಮಣ್ಣನ ರಮಣಯ್ಯ ಲಕ್ಷ್ಮೀಪತಿಯಾದ ಭಗವಂತನ ಅರಮನೆಯ ಪೂರ್ವದ್ವಾರದಲ್ಲಿ, ಪೂರ್ವದ್ವಾರದಲ್ಲಿ ಸಂಜ್ಞ ಸೂರ್ಯಗ ಸಂಜ್ಞಾದೇವಿಯರು ಮತ್ತು ಆ ಸಂಜ್ಞಾಪತಿ ಸೂರ್ಯದೇವರಲ್ಲಿ ಇರತಕ್ಕಂಥ ಸೂರ್ಯಗ ಸೂರ್ಯದೇವರಲ್ಲಿ ಇರತಕ್ಕಂತಹ ಭಾರತೀ ಪ್ರಾಣನೊಳಗಿಹ, ಮತ್ತೆ ಭಾರತೀ ದೇವಿಯರು ಮತ್ತು ಪ್ರಾಣದೇವರ ಒಳಗೆ ಇರತಕ್ಕಂತಹ ಲಕ್ಷ್ಮೀನಾರಾಯಣನ, ಲಕ್ಷ್ಮೀನಾರಾಯಣನ ಸೇರಿ ಹೊಂದಿ ಆ ಕೇಶವನ ಲಕ್ಷ್ಮೀನಾರಾಯಣ ರೂಪವನ್ನ ಹೊಂದಿ ಮನುಜೋತ್ತಮರು ಮನುಷ್ಯೋತ್ತಮರು ಶ್ರೇಷ್ಠ ನರೋತ್ತಮರು ಸರ್ವ ಶರೀರಗತ ಸಕಲ ಜೀವರಾಶಿಗಳ ಅಥವಾ ಎಲ್ಲ ಶರೀರಗಳಲ್ಲಿ ಇರತಕ್ಕಂತಹ ನಾರಾಯಣನ ಅವತಾರ ಗುಣಗಳ, ಆ ಭಗವಂತನ ಅವತಾರ ಗುಣಗಳನ್ನ ತುತಿಸುತ್ತಲಿ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಹೇಳ್ತಾ ಮೋದಿಪರು ಮುಕ್ತಿಯಲ್ಲಿ, ವಿಶೇಷವಾಗಿ ಮುಕ್ತಿಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ ಎಂಬ ದಿವ್ಯವಾದ ಮಾತನ್ನ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಆ ವೈಕುಂಠದ ಪೂರ್ವದ್ವಾರಕ್ಕೆ ಹೋಗಿ ಭಗವಂತನ ಗುಣಗಳ ಚಿಂತನೆ ಮಾಡುವ, ಮೋಕ್ಷದಲ್ಲಿಯೂ ಕೂಡ ಭಗವಂತನ ಗುಣಗಳ ಚಿಂತನೆ ಮಾಡುವ ಯೋಗ್ಯತೆ ನಮ್ಮದಾಗಲಿ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಗುಣಗಳ ಚಿಂತನೆ ನಿರಂತರವಾಗಿ ನಮಗಿರಲಿ. ಈ ಸಂಸಾರ ಬಂಧದ ಪರಿಹಾರಕ್ಕಂತೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವಂತನ ಗುಣಗಳನ್ನು ಚಿಂತನೆ ಮಾಡೋಣ. ಅಂದರೆ ಭಗವಂತನ ಸ್ಥಾನಗಳು ಶ್ವೇತದ್ವೀಪ ಅನಂತಾಸರ ವೈಕುಂಠ ಹೀಗಿದೆ, ಹೀಗೆ ಹೀಗೆ ದ್ವಾರಗಳಿದೆ. ಈ ಪೂರ್ವದ್ವಾರದಲ್ಲಿ ಸಂಜ್ಞ ಸೂರ್ಯರು, ಅವರಲ್ಲಿ ಭಾರತೀ ರಮಣರು, ಮುಖ್ಯಪ್ರಾಣ ದೇವರು, ಅವರಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ. ಈ ರೀತಿ ದೇವತೆಗಳು ಮನುಷ್ಯೋತ್ತಮರು ಹೀಗೆ ಚಿಂತನೆ ಮಾಡುತ್ತಾರೆ, ಇದನ್ನು ತಿಳಿದರೇನೆ ನಮಗೆ ಮೋಕ್ಷ ಸಾಧನವಾಗುತ್ತದೆ ಅಂತ ಹೇಳಿದ್ದುಂಟು. ಸಕಲ ಪಾಪಗಳ ನಾಶವಾಗಿ ಪುಣ್ಯಪ್ರಾಪ್ತಿ ನಿಶ್ಚಿತ, ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಭಕ್ತಿಯಿಂದ ಈ ಪದ್ಯವನ್ನು ಇನ್ನೊಮ್ಮೆ ಪಠನ ಮಾಡೋಣ. ಶ್ರೀ ರಮಣ್ಣನ ರಮಣಯ್ಯ ಪೂರ್ವದ್ವಾರದಲ್ಲಿಹ ಸಂಜ್ಞ ಸೂರ್ಯಗ ಭಾರತೀ ಪ್ರಾಣನೊಳಗಿಹ ಲಕ್ಷ್ಮೀನಾರಾಯಣನ ಸೇರಿ ಮನುಜೋತ್ತಮರು ಸರ್ವ ಶರೀರಗತನಾರಾಯಣನ ಅವತಾರ ಗುಣಗಳ ತುತಿಸುತ್ತಲಿ ಮೋದಿ ಪರು ಮುಕ್ತಿಯಲಿ. ಶ್ರೀಕೃಷ್ಣಾರ್ಪಣಮಸ್ತು.